ರಿಂಗ್ ರೋಡ್ಗಳಲ್ಲಿ ಕಾಲೇಜ್ ಹುಡುಗಿರ ಮುಂದೆ ಶೋ ಕೊಡೋದಕ್ಕಾಗಿ ವೀಲಿಂಗ್ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂತಾ ಇದ್ದವರಿಗೆ ಪೊಲೀಸರು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಟ್ರಾಫಿಕ್ ಪೊಲೀಸರು ವೀಲಿಂಗ್ ಮಾಡ್ತಾ ಇದ್ದವರನ್ನ ಎಳ್ಕೊಂಡು ಬಂದು ಬೈಕ್ ಸೀಜ್ ಮಾಡಿ ಅವರಿಗೆ ಸರಿಯಾಗಿ ಪಾಠ ಕಲಿಸಿರುವಂತ ಒಂದು ಘಟನೆ ನಡೆದಿದೆ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈ ತರ ವೀಲಿಂಗ್ ಮಾಡುವಂತ ಹುಡುಗರನ್ನ ಮಟ್ಟ ಹಾಕಿದ್ದಾರೆ. ವೀಲಿಂಗ್ ಮಾಡಿದನ್ನ ಫೇಸ್‌ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಆಕ್ಚುಲಿ ಡೇವಿಡ್ ಅನ್ನೋ ಹುಡುಗ ಸಂಚಾರಿ ಪೊಲೀಸರ ಕಣ್ಣಿಗೆ ಈ ವಿಡಿಯೋ ಬಿಳುತ್ತೆ. ಯಾವಾಗ ಸಂಚಾರಿ ಪೊಲೀಸರು ಈ ಫೇಸ್‌ಬುಕ್ ಅಲ್ಲಿ ಮಾಡಿದಂತ ವಿಡಿಯೋವನ್ನ ಗಮನಿಸ್ತಾರೋ ಬೈಕ್ ನಂಬರ್ ನೋಟ್ ಮಾಡ್ಕೊಂಡು ಆ ಬೈಕ್ ನಂಬರ್ ಆಧಾರದ ಮೇಲೆ ಪೊಲೀಸರು ಅವರನ್ನ ಈಗ ವಶಕ್ಕೆ ಪಡೆಯೋದಲ್ಲದೆ ಶೋ ಕೊಡ್ತಾ ಇದ್ದಂತ ಆ ಹುಡುಗರನ್ನ ಮತ್ತು ಬೈಕ್ ಅನ್ನು ಕೂಡ ಈಗ ಸೀಜ್ ಮಾಡಿ ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ಇವರು ಶೌಕಿಗೆ ಅಂತ ಹೇಳಿ ರಾತ್ರಿ ಫ್ಲೈಓವರ್ ಮೇಲೆ ಮೇನ್ ರೋಡ್ಗಳ ಮೇಲೆ ವೀಲಿಂಗ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಆ ವೀಲಿಂಗ್ ಮಾಡಿದನ್ನ ನೀಟಾಗಿ ಫೇಸ್‌ಬುಕ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿರ್ತಾರೆ. ನೋಡಿ ಗಮನಿಸ್ತಾ ಇರಬಹುದು ನೀವು ಯಾವ ರೇಂಜ್ ಗೆ ಅವರು ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ವೀಲಿಂಗ್ ಮಾಡ್ತಾ ಇದ್ದಂತದನ್ನ ಆ ಒಂದು ವಿಡಿಯೋನ ಇವರು ತಮ್ಮ ಫೇಸ್‌ಬುಕ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಇದು. ಇಲ್ಲಿ ಈ ಹುಡುಗರು ಯಾವ ತರ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇರುವಂತ ಒಂದು ವಿಡಿಯೋ ಏನಿದೆ ಆ ವಿಡಿಯೋನ ಇವರು ಸಿಸಿಟಿವಿ ಸಾರಿ ಆ ವಿಡಿಯೋನ ಫೇಸ್‌ಬುಕ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಈ ಅಪ್ಲೋಡ್ ಮಾಡಿದಂತ ಟೈಮ್ ನಲ್ಲಿ ಇದು ಹೇಗೋ ಟ್ರಾಫಿಕ್ ಪೊಲೀಸ್ ಅವರ ಕಣ್ಣಿಗೆ ಬಿಳುತ್ತೆ. ಟ್ರಾಫಿಕ್ ಪೊಲೀಸ್ ಅವರು ಈ ವಿಡಿಯೋನ ಗಮನಿಸಿದ ತಕ್ಷಣ ಆ ನಂಬರ್ ಅನ್ನು ನೋಟ್ ಮಾಡ್ಕೊಳ್ತಾರೆ. ನಂಬರ್ ಅನ್ನು ನೋಟ್ ಮಾಡ್ಕೊಂಡು ಎನ್ಕ್ವೈರಿ ಮಾಡಿದಾಗ ಡೇವಿಡ್ ಅನ್ನೋ ಹುಡುಗ ಈ ಬೈಕ್ ನ ಮಾಲೀಕ ಅಂತ ಗೊತ್ತಾಗುತ್ತೆ. ಕೂಡಲೇ ಆ ಡೇವಿಡ್ ನನ್ನ ಕರೆಸಿ ಆ ಬೈಕ್ ಅನ್ನು ಸೀಜ್ ಮಾಡಿ ಈತನ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡಿ ಇವನಿಗೆ ದಂಡ ಹಾಕಿ ಮೈ ಚಳಿ ಬಿಡಿಸಿದ್ದಾರೆ ಟ್ರಾಫಿಕ್ ಪೊಲೀಸ್. ಜೊತೆಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹುಡುಗನನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಆ ಬೈಕ್ ಅನ್ನು ಕೂಡ ಸೀಜ್ ಮಾಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ವೀಲಿಂಗ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ರೋಡ್ ನಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ನೋಡೋದಿಲ್ಲ. ಪಾಪ ವಯಸ್ಸಾದವರೆಲ್ಲ ತಿರುಗಾಡ್ತಾ ಇರ್ತಾರೆ. ಯಾವುದೇ ಭಯ ಇಲ್ಲದೆ ಕಾಲೇಜ್ಗಳ ಮುಂದೆ ಹುಡುಗಿರು ನೋಡಲಿ ಅಂತ ಶೋಕೆ ಹೊಡೆಯುವಂತ ಈ ರೋಡ್ ರೋಮಿಯೋಗಳು ಈ ತರ ವೀಲಿಂಗ್ ಮಾಡ್ತಾ ಇರ್ತಾರೆ. ಆದರೆ ಟ್ರಾಫಿಕ್ ಪೊಲೀಸ್ ಈಗ ಇದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ವೀಲಿಂಗ್ ಮಾಡುವಂತಹ ಇಂಥ ಹುಡುಗರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಸರಿಯಾಗಿ ಚಳಿ ಬಿಡಿಸ್ತಾ ಇದ್ದಾರೆ. ಇದಾಗಬೇಕು ಆ್ಯಕ್ಚುಲಿ. ಅನೇಕ ಕಾಲೇಜುಗಳಲ್ಲಿ ನಾವು ಈ ಮುಖಾಂತರ ನಮ್ಮ ಬೆಂಗಳೂರು ಟ್ರಾಫಿಕ್ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅನೇಕ ಕಾಲೇಜುಗಳ ಎದುರುಗಡೆ ಈ ಥರದ ಘಟನೆಗಳು ಪ್ರತಿದಿನ ಹಗಲತ್ತಿನಲ್ಲೇ ನಡೀತಾ ಇದೆ. ಇವರು ವೀಲಿಂಗ್ ಮಾಡುವಂತಹ ಬರಾಟೆಯಲ್ಲಿ ರೋಡ್ನಲ್ಲಿ ಬರುವಂತಹ ಪಾಪ ವಯಸ್ಸಾದವ್ರಿಗೂ ಕೂಡ ಗುದ್ದಿಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದೇ ಇರಲಿ. ಬೆಂಗಳೂರಿನಲ್ಲಿ ಈ ಥರ ಪಡ್ಡೆ ಹುಡುಗರೇನು ವೀಲಿಂಗ್ ಮಾಡ್ತಾ ಇದ್ದಾರೆ, ಇದನ್ನು ತಪ್ಪಿಸೋಕೆ ನಮ್ಮ ಟ್ರಾಫಿಕ್ ಪೊಲೀಸ್ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳಬೇಕು.